ನಮಸ್ತೆ ವೀಕ್ಷಕರೇ, ಎಲ್ಲ ವೀಕ್ಷಕರಿಗೂ ನಿತ್ಯ ಸಂಕಲ್ಪ ವಿಶೇಷ ಜ್ಯೋತಿಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೀನಿ. ನಾನು ಸ್ಮಿತಾ ಗೌಡ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ, ಜ್ಯೋತಿಷ್ಯದಲ್ಲಿ ಪಂಡಿತರಾಗಿರುವಂತಹ ನಾಡಿ ಜ್ಯೋತಿಷರಲ್ಲಿ ಹೆಸರು ಮಾಡಿರುವಂತಹ ಶ್ರೀ ಅನಿಲ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ. ಶುಭಂ ಭೂಯಾತ್. ಒಳ್ಳೆದಾಗಲ್ಲ. ಇನ್ನು ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಶ್ರೀರಾಮನವಮಿ ಹಬ್ಬದ ಆಚರಣೆ ನಡೀತಾ ಇರತ್ತೆ. ಮೊದಲಿಗೆ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಗುರುಗಳೇ, ನಿಮಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಗುರುಗಳೇ, ಖಂಡಿತ ಅಮ್ಮ, ನಮ್ಮ ಭಾರತದಲ್ಲಿ ಎಲ್ಲ ಪ್ರಾಂತ್ಯದಲ್ಲೂ ಯಥೇಚ್ಛವಾಗಿ ಮಾಡೋದು ಅಂದರೆ ಒಂದು ಯುಗಾದಿ ಹಬ್ಬ. ಹೌದು, ವರ್ಷದ ಮೊದಲನೇ ಹಬ್ಬ. ಅದಾದ ಮೇಲೆ ನಾಪಕ ಬರೋದೇ ನಮ್ಮ ಪ್ರಭು ಶ್ರೀರಾಮ. ಯಾರಿಗೆ ಬೇಡ ಶ್ರೀರಾಮ? ಎಲ್ಲರ ಮನೆಯಲ್ಲ ಆರಾಧ್ಯ ದೇವತೆ ಶ್ರೀರಾಮ. ನಾನು ಈಶ್ವರನ ಪೂಜೆ ಮಾಡ್ತೀನಿ, ನಾನು ವೆಂಕಟೇಶ್ವರನ ಪೂಜೆ ಮಾಡ್ತೀನಿ ಅಂತ ಭೇದ ಭಾವಗಳಿದ್ದರೂ ಸಹ ಎಲ್ಲರ ಮನೆಯಲ್ಲೂ ಎಲ್ಲರ ಮನಸ್ಸಿನಲ್ಲೂ ರಾರಾಜಿಸೋ ಅಂತ ಪ್ರಭು ಶ್ರೀರಾಮ. ಅವನ ಆರಾಧನೆಯನ್ನು ಮನಃಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ರಾಮನ ಇರುವಿಕೆ ಬಗ್ಗೆ. ಏನೋ ನಮ್ಮ ಕೆಲವೊಂದು ಕಷ್ಟ ಕಾರ್ಪಣ್ಯಗಳಿಂದ ಏನಾಗಿದೆ, ಇವತ್ತು ಕೋರ್ಟಲ್ಲೂ ರಾಮ ಇದ್ದಾನೆ. ಅದೊಂದು ಬೇಜಾರಿನ ಸಂಗತಿ ಇರ್ಬೋದು, ಆಗಲಿ ಸತ್ಯ ಪರಿಶೋಧನೆ ಆಗಲಿ ಅನ್ನೋದೇ ನಮ್ಮ ಖುಷಿ. ರಾಮಚಂದ್ರ ಪ್ರಭು ಅವನ ರಾಜ್ಯದ ಒಂದು ಸಣ್ಣ ಕಥೆ ಏನಂದರೆ, ಇವತ್ತೆಲ್ಲ ಕಡೆ ಮಜ್ಜಿಗೆ ಪಾನಕಗಳನ್ನು ಕೊಡ್ತಾ ಇರ್ತಾರೆ, ಉಪವಾಸಗಳನ್ನು ಮಾಡ್ತಾರೆ. ಯಾಕೆ ಉಪವಾಸ ಮಾಡ್ತಾರೆ ಅಂದರೆ, ದಶರಥನ ಮನೆಯಲ್ಲಿ ರಾಮನ ಜನನ ಆದಾಗ ನಮಗೆ ಒಬ್ಬ ಯುವರಾಜ ಬಂದ ಅಂತ ಇಡೀ ಆ ಪ್ರಾಂತ್ಯದ ಜನ ಏನು ಮಾಡ್ತಾರೆ, ಮಜ್ಜಿಗೆ ಪಾನಕ ಕೋಸಂಬರಿ ಇದೆಲ್ಲವನ್ನ ಮಾಡಿ ಒಬ್ರಿಗೊಬ್ರು ಹಂಚ್ಕೋತಾರಂತೆ. ಯುವರಾಜ ಸಿಕ್ಕಿದಾನೆ ನಮ್ಗೆ, ಇನ್ಮೇಲೆ ಸುಭಿಕ್ಷವಾಗಿರತ್ತೆ ನಮ್ಮ ದೇಶ ಅಂತ. ಈಗ ಮಾಡೋದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಇದೇ ಕೆಲಸ ಆಗೋಗುತ್ತಂತೆ ರಾಮರಾಜ್ಯದಲ್ಲಿ. ಹಾಗೇನಾಗತ್ತೆ, ಅನ್ನ ಆಹಾರಗಳನ್ನೇ ಮರೆತೋಗ್ತಾರಂತೆ. ಹಾಗಾಗಿ ಉಪವಾಸ ರೂಢಿಯಲ್ಲಿದೆ ಇವತ್ತು. ಉಪವಾಸ ಅಂದ್ರೆ ದೇವ್ರಿಗೋಸ್ಕರ ನೀವು ಮಾಡ್ತಾ ಇರೋದಲ್ಲ, ದೇವರ ಸ್ಮರಣೆ ಏನಿದೆ ಅದರಲ್ಲೇ ನಮಗೆ ಹೊಟ್ಟೆ ತುಂಬಿದೆ ಅಂತ ಅರ್ಥ. ಹಾಗಾಗಿ ಇವತ್ತು ಎಲ್ಲರೂ ರಾಮ ಧ್ಯಾನವನ್ನು ಮಾಡಿ, ನೀವು ಈಶ್ವರನ ಪೂಜೆ ಮಾಡಿ ತೊಂದರೆ ಇಲ್ಲ, ಮತ್ತು ವೆಂಕಟೇಶ್ವರನ ಪೂಜೆ ಮಾಡಿ ತೊಂದರೆ ಇಲ್ಲ. ಅವರಿಬ್ಬರಿಗೆ ಭೇದ ಇಲ್ಲ, ನಾವಿಲ್ಲಿ ಭೇದ ಮಾಡ್ಕೊಂಡು ಕೂತಿದ್ದೀವಿ ಅಷ್ಟೇ. ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಜನತಾ ವಾಹಿನಿ ಮುಖಾಂತರ ನಮ್ಮ ಸಮಸ್ತ ವೀಕ್ಷಕರಿಗೆ ತಿಳಿಸಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮುಂದೆ ರಾಮನ ಕುರಿತಾಗಿ ಇವತ್ತು ರಾಮನಿಗೆ ನಮ್ಮ ಕಾರ್ಯಕ್ರಮ ಮೀಸಲಾಗಿದೆ. ಖಂಡಿತ. ಇನ್ನು ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳ್ಕೋಬೇಕು ಗುರುಜಿ ಹತ್ರ ಅಂದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೇರ ಪ್ರಸಾರ ನಂಬರ್, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಮತ್ತು ದಯವಿಟ್ಟು ಕಾಲ್ ಮಾಡಿದಾಗ ಯಾರ ಬಗ್ಗೆ ಕೇಳಬೇಕಾಗಿರತ್ತೆ, ಅವ್ರದ್ದು ಡೇಟ್ ಆಫ್ ಬರ್ತು ಮತ್ತು ಹುಟ್ಟಿದಂಥ ಟೈಮಿಂಗ್ಸ್ನ ಬರೆದಿಟ್ಕೊಂಡು ಕಾಲ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಗುರುಗಳನ್ನ ನೇರವಾಗಿ ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರನ ತಿಳ್ಕೋಬೇಕು ಅಂದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೇರ ಭೇಟಿ ಅಂತ, ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಗುರುಗಳನ್ನ ನೀವು ಭೇಟಿ ಆಗ್ಬೋದು. ಇನ್ನು ಎಲ್ಲೋ ಒಂದು ಕಡೆ ಗುರುಗಳೇ, ಶ್ರೀರಾಮನವಮಿ ಶುಭಾಶಯ ಅಂದಾಗಲೇ ಬಿಟ್ಕೊಟ್ರಿ ಒಂದೆರಡು ಮಾತುಗಳು, ಏನಂದರೆ ಮೇಯ್ನಾಗಿ ಏನಕ್ಕಾಗಿ ಈ ಉಪವಾಸ ಹಬ್ಬ ಅನ್ನೋದು ಬಂತು, ಮತ್ತು ಪಾನಕ ಮಜ್ಜಿಗೆನ ಏನಕ್ಕಾಗಿ ಕೊಡ್ತಾನೆ ಅಂತ, ಇವತ್ತಿನ ಮಹತ್ವವೇನು? ಯಾಕಂದರೆ ಪ್ರತಿಯೊಬ್ಬ ಮನೆಯಲ್ಲೂ ನನ್ನ ಮಗ ಅಂದರೆ ಶ್ರೀರಾಮನ ಥರ ಆಗಬೇಕು ಅಂತಾರೆ, ಪ್ರತಿಯೊಬ್ಬ ಹೆಂಡತಿನೂ ನನ್ನ ಗಂಡ ಅಂದರೆ ಶ್ರೀರಾಮನ ಥರ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೇಳ್ತಿದ್ದೀನಿ, ಲೋಕ ರೂಢಿ ಮಾತಿದೆ ನನ್ನ ಗಂಡ ಶ್ರೀರಾಮನ ಥರ ಇರಬೇಕು ಅಂತ. ಏನು ಅಂದರೆ, ಅವನ ಆದರ್ಶಗಳನ್ನು ಅವನ ತತ್ವಗಳನ್ನು ಪಾಲನೆ ಮಾಡಬೇಕು ಅಂತ ಅರ್ಥ. ಶ್ರೀರಾಮನದ ಹಾಗೆ ಬಿಲ್ಲು ಬಾಣ ಇಟ್ಕೊಂಡು ಕಾಡಿಗೆ ಹೋಗಿ ಯುದ್ಧ ಮಾಡುವಂಥದ್ದಲ್ಲ. ಹೌದು, ಆಯಿತಾ? ಏನೇ ಆಗಲಿ ಅಮ್ಮ, ನಮ್ಮ ಭಾರತದ ಸಂಸ್ಕೃತಿ ಏನಿದೆ, ನನ್ನ ಗಂಡ ಶ್ರೀರಾಮ ಆಗಿರಲಿ ಅಂತಾರೆ, ನನ್ನ ಹೆಂಡತಿ ಸೀತೆ ಅಂತ ತಾನೆ ಅಲ್ಲಿಗೆ. ಹೌದು, ನೀವು ಸೀತೆ ಆಗಿದ್ದರೆ ನನ್ನ ಗಂಡ ಶ್ರೀರಾಮ ಅಂತ. ಅದೇ ನಮ್ಮ ಭಾರತ, ಅದೇ ನಮ್ಮ ಸಂಸ್ಕೃತಿ. ಇನ್ಯಾವ ದೇಶ ತೋರಿಸಿ, ಯಾವುದು ಒಂದು ದೇಶದಲ್ಲಿ ಹೇಳಿ ನನ್ನ ಗಂಡ ಶ್ರೀರಾಮ ನಾನು ಸೀತಾದೇವಿ ಇಲ್ಲ. ವನವಾಸಕ್ಕೋದ್ನ ಶ್ರೀರಾಮ, ಖಂಡಿತ ನಾನು ಅವನ ಜೊತೆಗೆ ಹೋಗ್ತೀನಿ. ಆ ಧರ್ಮ ಏನಿದೆ, ಆ ಧರ್ಮ ಪರಿಪಾಲನೆ ಏನಿದೆ, ನಮ್ಮ ಹಿಂದೂ ದೇಶ ನಮ್ಮ ಭಾರತ ದೇಶದಲ್ಲಿ ಮಾತ್ರನೇ ಸಾಧ್ಯ. ರಾಮನನ್ನು ಎಲ್ಲ ಕಡೆ ಪೂಜೆ ಮಾಡ್ತಾರೆ, ಎಲ್ಲ ದೇಶದಲ್ಲೂ ಎಷ್ಟೋ ಜನ. USA ಕ್ಯಾಲಿಫೋರ್ನಿಯಲ್ಲಿ ರಾಮನ ದೇವಸ್ಥಾನ ಆಯಿತು, ಯಾರೋ ಉದ್ಘಾಟನೆ ಮಾಡಿ ಬಂದರು ಅಂತಲೂ ಕೇಳಿದ್ವಿ, ಭಾಳ ಸಂತೋಷ. ಆದರೆ ಅಲ್ಲಿರೋ ಯಾರಾದರೂ ಸರಿ ನನ್ನ ಗಂಡ ರಾಮನಾಗಿರ್ಬೇಕು ಅಂತ ಅಂತಾರಮ್ಮ, ಇಲ್ಲ, ನಮ್ಮ ದೇಶದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಮಾತ್ರ. ಯಾಕೆ ಅಂದರೆ, ಈಗಿನ ಕಾಲದಲ್ಲಿ ಒಂದು ಅಂಗಡಿಗೆ ಹೋಗಿ ಏನಾನ ತಗೊಂಬ ಅಂತ ತಂದೆ ಉಪದೇಶವನ್ನು ಮಾಡಿದ್ರೆ ಮಗ ಮಾಡೋಕ್ಕಾಗಲ್ಲ, ಅಂದರೆ ನನಗೆ ಆ ಕೆಲಸ ಇದೆ, ನನಗೆ ಈ ಕೆಲಸ. ಆದರೆ ಏನೂ ಮಾತನಾಡದೆ
ರಾಮನ ವನವಾಸದ ಅವಧಿ ಏನಿದೆ ಅದನ್ನು ನೆರವೇರಿಸ್ಕೊಂಡು ಬಾ ಅಂತ ದಶರಥ ಆಜ್ಞೆ ಮಾಡಿದಾಗ ಶಿರಸ ವಹಿಸಿ ಹೋಗಿದಾರಲ್ಲ, ಅದು ಶ್ರೀರಾಮನ ವ್ಯಕ್ತಿತ್ವ ಅಂತ ಹೇಳ್ಬೋದು. ಖಂಡಿತ ಗುರುಗಳೇ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸುವಂತೆ ಕಾರ್ಯಕ್ರಮದಲ್ಲಿ ಮೊದಲನೇ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಇನ್ನು ವೀಕ್ಷಕರೇ ಕಾಲ್ ಮಾಡಿದಾಗ ದಯವಿಟ್ಟು ಟಿವಿನ ಮಾತಾಡ್ಬೇಕು. ನಮಸ್ತೆ ಮಾ, ಹೆಸರೇಳಿ. ಹಲೋ, ನನ್ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಇನ್ನು ವೀಕ್ಷಕರೇ ಸಾಕಷ್ಟು ಜನ ಕಾಲ್ ಮಾಡ್ತಿರ್ತೀರಾ, ದಯವಿಟ್ಟು ಕಾಲ್ ಮಾಡಿದಾಗ ಟಿವಿನ ನೋಡ್ಕೊಂಡು ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನೀವು ಟಿವಿಯಲ್ಲಿ ನೋಡ್ಕೊಂಡು ರಿಯಾಕ್ಟ್ ಆಗೋದಕ್ಕೂ ಇಲ್ಲಿ ಪ್ರಸಾರ ಆಗೋದಕ್ಕೂ ಮ್ಯಾಕ್ಸ್ ಅಟ್ಲೀಸ್ಟ್ 1 ನಿಮಿಷ ಆದರೂ ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಶ್ರೀರಾಮ್ ನವಮಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಕಾಲರ್, ಹಲೋ ನಮಸ್ತೆ. ಹಲೋ ನಮಸ್ತೆ ಮಾ, ಹೆಸರೇಳಿ. ಹಲೋ ಹಲೋ ಹೇಳಿ. ನಿಮ್ ಹೆಸರೇಳಿ ಮಾ? ನನ್ನ ಹೆಸರು ಸುವರ್ಣ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಬೆಂಗಳೂರು. ಮೊದಲಿಗೆ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು ಮಾ ನಿಮ್ಗೆ. ನಿಮ್ಗೂ ನಿಮ್ಗೂ ಶುಭಾಶಯಗಳು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರದ್ದು ಜನ್ಮ ದಿನಾಂಕ ಗೊತ್ತಾ ನಿಮ್ಗೆ? ಇಲ್ಲ ಮಾ, ಗೊತ್ತಿಲ್ಲ. ಓಕೆ, ನೇರವಾಗಿ ಗುರುಗಳ ಹತ್ರ ಮಾತಾಡಿ ಮಾ. ಮಾತಾಡಿ ಹೇಳಿ ಮಾ. ಅದೇ ಸ್ವಾಮಿ, ಯಾವಾಗ್ಲೂ ಸಿಟ್ ಮಾಡ್ಕೊಂಡಿರ್ತಾರೆ, ಕೋಪ, ಮಿಥುನ ರಾಶಿ, ಪುನರ್ವಸು ನಕ್ಷತ್ರ, ಹನುಮಂತರಾಯಪ್ಪ ಅಂತ ಎಷ್ಟು, ಯಾವಾಗ್ಲೂ ಸಿಟ್ಟು, ಕೋಪ, ಮತ್ತೆ ಸ್ವಲ್ಪ ಡ್ರಿಂಕ್ಸ್, ಸ್ಮೋಕಿಂಗು ಎಲ್ಲ ಇದೆ ಸ್ವಾಮಿ. ಇದನ್ನ ಏನಾದ್ರೂ ಕಂಟ್ರೋಲ್ ಮಾಡಕ್ ಆಗುತ್ತಾ ಅಂತ ಕೇಳಿದ್ದೆ. ಎಲ್ಲಾ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದಿರುತ್ತೆ. ಹೇಳಿ. ಒಂದು ಪೆನ್ನು ಪೇಪರ್ ಏನಾನ ಇದ್ರೆ ತಗೊಳ್ಳಿ, ಬರ್ಕೊಳ್ಳಿ, ಇದನ್ನ ಪಾಲನೆ ಮಾಡ್ತಾ ಬನ್ನಿ. ಸಿಟ್ಟು, ಕೋಪ, ಹಠ, ರಾಗ, ದ್ವೇಷ ಕಮ್ಮಿ ಆಗಲಿ ಮೊದಲು, ಆಮೇಲೆ ಮಿಕ್ಕಿದ್ ಕಮ್ಮಿ ಮಾಡಿಸೋಣ. ಮೊದಲಿಗೆ ಎಳ್ಳೆಣ್ಣೆ ಅಭಿಷೇಕಕ್ಕೆ ಕೊಡಿ, ಯಾವ್ದಾನ ಆಂಜನೇಯನ್ ದೇವಸ್ಥಾನದಲ್ಲಿ ಅಥವಾ ಶನಿ ಮಹಾತ್ಮನ್ ದೇವಸ್ಥಾನದಲ್ಲಿ. ಏನ್ ಹೇಳಿ? ಎಳ್ಳೆಣ್ಣೆ. ಹಾ, ಎಳ್ಳೆಣ್ಣೆ ಅಭಿಷೇಕಕ್ಕೆ ಕೊಡಿ. 1 ಲೀಟರ್ ತಗೊಂಡು ಎಳ್ಳೆಣ್ಣೆ ಯಾವ್ದಾನ ಮಿಲ್ಲಲ್ಲಿ ಕೊಡ್ತಾರ ತಗೊಳ್ಳಿಮ್ಮ, ಶುದ್ಧವಾಗಿರತ್ತದು. ತಗೊಂಡು ಆಂಜನೇಯನಿಗೆ ಅಥವಾ ಶನಿ ಮಹಾತ್ಮಂಗೆ ಅಭಿಷೇಕಕ್ಕೆ ಕೊಡಿ. ಅಭಿಷೇಕದ ನಂತರ ಪ್ರಸಾದ ಅಂತ ಒಂದಿಷ್ಟು ಇಸ್ಕೊಳ್ಳಿ ಅರ್ಚಕರ ಹತ್ರ. ಅದನ್ನ ಪ್ರತಿದಿನ ಈ ಮಧ್ಯದ ಬೆರಳು ಕಾಣಿಸ್ತಾ ಇದೆಯಾ, ಮಧ್ಯದ ಬೆರಳಲ್ಲಿ ನೆತ್ತಿಗೆ ಹಚ್ಕೊಳ್ಳೋ ಅಂತ ಒಂದು ಅಭ್ಯಾಸವನ್ನ ರೂಢಿ ಮಾಡ ಅವ್ರಿಗೆ. ಅದರಿಂದ ಅವರ ಕೋಪ ಕಮ್ಮಿ ಆಗ್ತಾ ಬರುತ್ತೆ. ಕೋಪ ಕಮ್ಮಿ ಆದ್ರೆ ಮುಂದಿನ ಏನು ನಡೆ ಇರುತ್ತೆ ಅದು ಅವ್ರಿಗೆ ಗೋಚರ ಆಗುತ್ತೆ. ಅವರು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗ್ತಾರಮ್ಮ. ರಾಮನವಮಿ ಪುನರ್ವಸು ನಕ್ಷತ್ರ ಅಂತೀರಿ, ಇವತ್ತು ಹುಟ್ಟಿದಬ್ಬ ಇರಬೇಕು ಅವ್ರದ್ದು ಅಲ್ವಾ? ಇಲ್ಲ ಇಲ್ಲ, ಬೇರೆ 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 ತಿಂಗಳು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರೋದ? ಆದ್ರೂ ಇವತ್ತು ಪುನರ್ವಸು ನಕ್ಷತ್ರ ಇದೆ, ಜನ್ಮ ನಕ್ಷತ್ರ ಬಂದಿದೆ ಇವತ್ತು. ರಾಮನ ದರ್ಶನ ಮಾಡ್ಕೊಂಡ್ ಬರ ಕೇಳಿ, ಸೀತಾ ಸಮೇತ ಶ್ರೀರಾಮಚಂದ್ರ ದೇವರ ದರ್ಶನ ಮಾಡಿಸಿ ಇವತ್ತು. ನೀವು ಹೋಗಿ ಬನ್ನಿ ಅವ್ರಿಗೆ, ಅವ್ರ ಜೊತೆ. ಆಯ್ತಮ್ಮ, ಇದನ್ನ ಮಾಡ್ತಾ ಬನ್ನಿ, ಅವ್ರಿಗೆ ಕೋಪ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತದೆ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ ಮಾ. ಯಾರಿದು? ಹಲೋ, ಹೆಸರೇಳಿ ಮಾ. ಶ್ರುತಿ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಶ್ರುತಿ ಅವರ? ನನ್ ಬಗ್ಗೆ. ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ ಮಾ. 23 11 1990 ಬೆಳಿಗ್ಗೆ 7:30. ಓಕೆ, ನೇರವಾಗಿ ಗುರುಗಳ ಹತ್ರ ಮಾತಾಡಿ. ನಮಸ್ತೆ ಮಾ, ಶ್ರುತಿ ಹೇಳಿ. ನಮಸ್ತೆ. ಮದುವೆ ವಿಚಾರನ, ಉದ್ಯೋಗ ವಿಚಾರನ? ಮದುವೆ ಬಗ್ಗೆ. ಹಾ, ಹುಡುಕ್ತಾ ಇದ್ದೀರಾ? ಹುಡುಕ್ಬೇಕಾ? ಇಲ್ಲ, ಒಂದು ಇದು ಡಿವೋರ್ಸ್ ಆಗಿದೆ. ಎಷ್ಟು ವರ್ಷ ಆಯ್ತಮ್ಮ? 5 ವರ್ಷ ಆಯ್ತು. 5 ವರ್ಷ ಅಂದ್ರೆ 22ಕ್ಕೆ 23ಕ್ಕೆ ಮದುವೆ ಆಯ್ತಾ? ಹಾ ಹೌದು. ಹಾ, ಜಾತಕ ಪರಿಶೀಲನೆ ಮಾಡಿ ಇದು ಮಾಡಿದ್ರಮ್ಮ? ಅದು ಸರಿಯಾಗಿ ನೋಡಿರ್ಲಿಲ್ಲ. ಹಾ, ಆಗಿತ್ತು. ಆಗಿ 1 ತಿಂಗಳ ಒಳಗಡೆನೆ ಇದಾಗೋಯ್ತು. 1 ತಿಂಗಳ ಒಳಗಡೆನೆ ಈ ತರ ಆಗುವಂತದ್ದ? ಯಾಕೆ, ಕಾರಣ ಏನಿರ್ಬೋದು? ಮಾತಾಡ್ಬೇಕು, ಮಾತಾಡಿ ಮಾತಾಡಿ. ಭಿನ್ನಾಭಿಪ್ರಾಯಗಳು. ಹಾ, ಈಗ ನಿಮ್ಮ ಕೇಳಿಮ್ಮ, ಈಗ ನಿಮ್ಮ ನಿರ್ಧಾರ ಏನು? ಇನ್ನೊಂದು ಮದುವೆ ಆಗಬೇಕು ಅಂತನಾ?
ಸರಿ ಬರ್ಕೊಳ್ಳಿ. ನಿಮ್ಮ ಮನೆ ದೇವ್ರು ಯಾವುದು? ಪಾರ್ವತಿ ಇದ ಮೈಸೂರು ನಂಜನಗೂಡ. ಅಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ ನೋಡಿ, ನಂಜುಂಡೇಶ್ವರನ ಸನ್ನಿಧಿ ಒಳಗಡೆ ಪಾರ್ವತಿ ದೇವಸ್ಥಾನ ಇದೆ. ಒಂದು ಮೊಳ ಮಲ್ಲಿಗೆ ಹೂವ, ಒಂದು ಮೊಳ ಕನಕಾಂಬರ ಹೂವ ತಗೊಳ್ಳಿ. ಒಂದು ಮಡಲಕ್ಕಿ ಅಂತ ಕೊಡ್ತಾರೆ, ಸೀರೆ ಬ್ಲೌಸ್ ಪೀಸು ಅದೆಲ್ಲ, ಅದನ್ನು ತಗೊಂಡೋಗಿ ಯಾವ್ದಾನ ಒಂದು ನವಮಿ ದಿನ, ಏನೇಳಿ, ನವಮಿ ತಿಥಿಯಲ್ಲಿ ಅಮ್ಮನವ್ರಿಗೆ ಮಡಲಕ್ಕಿ ಕೊಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಮೊದಲನೇದು ಭಿನ್ನಾಭಿಪ್ರಾಯಗಳಿಂದ ಈ ಥರ ತೊಂದರೆ ಆಯಿತು, ಬೇಗ ಇನ್ನೊಂದು ಕಂಕಣ ಭಾಗ್ಯ ಕೊಡು ನನಗೆ ಅಂತ. ಈಗ ಹೆಂಗೆ ಈಗ ಏನಾಗುತ್ತೆ ಅಂದ್ರೆ ನೋಡ್ತಾರೆ, ಎಲ್ಲ ಆಗೋ ತರ ಇರುತ್ತೆ ಏನು ಫೈನಲ್ ಸ್ಟೇಜ್ ಅಲ್ಲಿ, ಮತ್ತೆ ಹೋಗಿ ಆಗೋದಿಲ್ಲ. ಆಗ್ಲಿಮ್ಮ, ಈ ಕಾರ್ಯ ಹೇಳ್ಕೊಟ್ಟಿದೀನಲ್ಲ, ಇದನ್ನ ಸಂಕಲ್ಪ ಮಾಡ್ಕೊಂಡು ಹೋಗಿ ಬನ್ನಿಮ್ಮ, ನಿಮ್ ಕೆಲಸ ಆಗತ್ತಮ್ಮ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಏನ ವೀಕ್ಷಕರೆ, ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರ ತಗೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೇರ ಭೇಟಿ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ನೀವು ಗುರುಗಳನ್ನ ಭೇಟಿ ಆಗ್ಬೋದು. ಮತ್ತೊಬ್ರು ಕಾಲರ್, ಹಲೋ. ಹಲೋ, ನಮಸ್ತೆ ಸರ್, ನಿಮ್ ಹೆಸರು ಹೇಳಿ. ವಿವೇಕ್ ಅಂದ್ಬಿಟ್ಟು. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ಮೇಡಮ್ ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ ಸರ್. 12/8/93. ಓಕೆ, ಹುಟ್ಟಿದಂತ ಟೈಮಿಂಗ್ಸ್? ಟೈಮಿಂಗ್ಸ್ ಮಧ್ಯಾಹ್ನ 1:30-2 ಗಂಟೆ ಒಳಗಡೆ. ಓಕೆ, ನೇರವಾಗಿ ಗುರುಗಳ ಹತ್ರ ಮಾತಾಡಿ ಸರ್. ಹಲೋ ಹೇಳಪ್ಪ. ಹೇಳಿ ಗುರುಜಿ. ಹಾಂ, ಅದೇ ಒಂದು ನಂಬರ್ ಕೇಳಬೇಕಾಯ್ತು. ಹೇಳಪ್ಪ, ಏನು ಪ್ರಶ್ನೆ ಕೇಳಬೇಕಪ್ಪ? ನಮ್ದು ಕೆಲಸ ಕಾರ್ಯದ ಬಗ್ಗೆ ಹೆಂಗಿರುತ್ತೆ? ಏನು ಮಾಡ್ತಾ ಇದ್ದೀರಿ, ಏನು ಕೆಲಸ ಮಾಡ್ತಾ ಇದ್ದೀರಿ? ಎಲೆಕ್ಟ್ರಿಕಲ್ ವರ್ಕ್. ಈ ಮಾರ್ಚ್ ಆದ್ಮೇಲಿಂದ ಚೆನ್ನಾಗಿ ಆಯ್ತಾ, ಚೆನ್ನಾಗಿ ಆಗ್ತಾ ಇಲ್ವಾ? ಈ ಮಾರ್ಚ್ ಆದ್ಮೇಲೆ ಏನಿಲ್ಲ ಸರ್, ಮಾಮೂಲಿ ಹೆಂಗಿದೆ ಹಂಗೆ ಇದೆ. ಹಂಗೆ ಇದೆಯಾ? ಈಗ ನಿನಗೆ ಅದರ ಒಂದು ಏನೋ ಮುಂದುವರಿದ ಭಾಗ ಬೇಕಿತ್ತು ಅಲ್ಲ? ಒಂದು ಕೆಲಸ ಮಾಡು, ಈ ಗಣಪತಿ ಹಬ್ಬದವ್ರಿಗೂ ಸಾಮಾನ್ಯ ರೀತಿಯಲ್ಲಿರುತ್ತೆ, ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಯಾವ್ದಾನ ಗುರುಗಳ ಮೊರೆ ಹೋಗಬೇಕು. ಏನು ಯಾರು ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ, ಸಾಯಿಬಾಬಾ ಇರ್ತಾರೆ, ಆಂಜನೇಯ ಇರ್ತಾರಲ್ಲ, ಅವರ ಪ್ರಾರ್ಥನೆಯನ್ನು ಮಾಡ್ತಾ ಬಾಪ್ಪ. ಗಣಪತಿ ಹಬ್ಬದವರೆಗೂ ಸಾಮಾನ್ಯವಾಗಿರುತ್ತೆ, ತದನಂತರದಲ್ಲಿ ನಿನಗೆ ಗುರು ಗ್ರಹ ಬದಲಾವಣೆ ಆಗುತ್ತೆ ಗಣಪತಿ ಹಬ್ಬ ಆದ್ಮೇಲೆ, ಅವಾಗಿಂದ ನೀನು ಉನ್ನತ ಮಟ್ಟಕ್ಕೆ ಹೋಗ್ಬೋದಪ್ಪ. ಕಾಲ್ ಮಾಡಿದ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ, ನಾ ಗುರುಗಳನ್ನ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೇರ ಭೇಟಿ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಆಗಿ ಅಂತ ಹೇಳ್ತಾ. ಇನ್ನು ವೀಕ್ಷಕರೇ, ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಗುರುಗಳ ಹತ್ರ ನಿಮ್ಮ ಸಮಸ್ಯೆನ ಕೇಳಬೇಕು, ಏನು ಪರಿಹಾರ ಕೊಡ್ತಾರೆ ಗುರುಗಳು ಕೇಳಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೇರ ಪ್ರಸಾರ ನಂಬರ್, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಮತ್ತು ಕಾಲ್ ಮಾಡಿದಾಗ ದಯವಿಟ್ಟು ಟಿವಿನ ನೋಡ್ಕೊಂಡು ಮಾತಾಡಬೇಡಿ, ಹಾಗೆ ಸ್ವಲ್ಪ ಸೈಲೆಂಟ್ ಇರುವಂತಹ ಜಾಗದಲ್ಲಿ ನಿಂತು ಮಾತಾಡೋಕ್ಕೆ ಟ್ರೈ ಮಾಡಿ ಅಂತ ಕೂಡ ಹೇಳ್ತೀನಿ. ಇನ್ನು ಗುರುಗಳೇ, ನೀವು ಹೇಳ್ತಾ ಇದ್ರಿ ಅಂದರೆ ಎಲ್ಲೊಂದು ಕಡೆ ಸೀತಾದೇವಿ ಎಷ್ಟು ಜೊತೆ ಕೊಟ್ಟರು ರಾಮಂಗೆ, ಅವ್ರು ಒಂದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದ್ರೆ ನಮ್ಮ ಪದ್ಧತಿಲಿ ಮಾತ್ರ, ನಮ್ಮ ಕಲ್ಚರಲ್ಲಿ ಮಾತ್ರ ಇದನ್ನೆಲ್ಲ ಕಾಣ್ತೀವಲ್ವ ನಾವು ಅಂತ. ಖಂಡಿತ, ಅದೇ ಈ ಕಲ್ಚರ್ ಎಲ್ಲ ಸೇರಿ ಒಂದು ಒಗ್ಗೂಡಿ ವಸುದೈವ ಕುಟುಂಬಕಂ ಅಂತ ನಾವು ಮಾಡಿರೋದು. ಯಾಕೆ ವಸುದೈವ ಕುಟುಂಬಕಂ? ಇದು ನಮ್ಮ ಸಂಪ್ರದಾಯವನ್ನು ನೀವು ಆಚರಣೆ ಮಾಡಿ, ಅದರಲ್ಲಿ ಸತ್ವ ಇದೆ, ಸೊಗಡಿದೆ ಅಂತ ನಾವು ಹೇಳ್ಬೋದು. ಯಾಕೆ? ನನ್ನ ಗಂಡ ಶ್ರೀರಾಮಚಂದ್ರ ಅಂದರೆ ನಾನು ಸೀತಾದೇವಿ ಅಂತ ಆಯಿತು, ನಮ್ಮ ಮಕ್ಕಳೇನಾಯಿತು, ಲವಕುಶ ಆಯಿತು. ಈ ಸಂಬಂಧವೇ ಯಾವುದೇ ರೀತಿಯ ಅನ್ಯ ದುಷ್ಟ ಚಟುವಟಿಕೆಗಳಿಗೆ ನಾವು ಹೋಗಲ್ಲ, ದುಷ್ಟ ಕಾರ್ಯಗಳಿಗೆ ಹೋಗಲ್ಲ. ಯಾಕೆ? ನಾವು ಶ್ರೀರಾಮನನ್ನು ಆದರ್ಶ ವ್ಯಕ್ತಿ ಅಂತ ನಂಬಿದ್ದೇವೆ. ಅವನ ಆದರ್ಶಗಳೇ ನಮ್ಮ, ಅವನ ಸಿದ್ಧಾಂತಗಳೇ ನಮಗೆ ಸ್ಫೂರ್ತಿ ಅಲ್ವಾ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಅಂತ ರಾಮನ ಜೊತೆಗೆ ಸೀತಾಯ ಪತಯೇ ನಮಃ ಅಂತ ಹೇಳ್ತೀವಿ. ಸೀತೆಯ ಯಜಮಾನನೇ ನಿನಗೆ ನಮಸ್ಕಾರ ಅಂದರೆ, ಒಂದು ಹೆಣ್ಣು ಸೀತಾದೇವಿಗೆ ನಾವು ಕೊಟ್ಟಿರುವಂತಹ ಒಂದು ಸ್ಥಾನಮಾನ, ಹೌದು, ರಾಮಚಂದ್ರನಿಗೆ ಸೀತಾದೇವಿ ಕೊಟ್ಟಿರುವಂತಹ ಸ್ಥಾನಮಾನ. ಸಣ್ಣ ಕಥೆ ರಾಮಾಯಣದ ಹೇಳಬೇಕು ಅಂದ್ರೆ, ಯಾವತ್ತೂ ಲಕ್ಷ್ಮಣ ಸೀತೆಯ ಮುಖವನ್ನ ನೋಡಿಲ್ಲ, ಅವನ ಕಾಲುಂಗುರವನ್ನ, ಸೀತೆಯ ಕಾಲುಂಗುರವನ್ನ ನೋಡಿ ಇದು ನನ್ನ ಸೀತಾದೇವಿ ಅಮ್ಮನವರು ಅಂತ ನಮಸ್ಕಾರ ಮಾಡ್ತಾನಂತೆ. ಹಾಗಾದರೆ ನಾವು ಕೊಟ್ಟಿರುವಂತಹ ಬೆಲೆ, ಸೀತಾದೇವಿಯ ಒಂದು ಆದರ್ಶ, ಒಂದು ತತ್ವ, ಅದನ್ನ ನೀವು ಪಾಲನೆ ಮಾಡಿ ನಿಮ್ಮ ಯಜಮಾನ ಶ್ರೀರಾಮಚಂದ್ರನೂ ಆಗ್ತಾನೆ, ಪರಬ್ರಹ್ಮನೂ ಆಗ್ತಾನೆ ಅಂತ.
ಹಾಗಾಗಿ ರಾಮನ ಧ್ಯಾನವನ್ನ ಮಾಡಿದರೆ ಏನೇನು ಅನುಕೂಲ ಇದೆ ಅಂತ ವೀಕ್ಷಕರು ತಿಳಿಸ್ಕೊಳ್ಳೋಣ. ಏನು ಅನುಕೂಲ ಇದೆ? ರಾಮ 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 ಅಂತ ಕರೀತಾ ಇದ್ರೆ ರಾಮನಿಗಿಂತ ಹೆಚ್ಚಾಗಿ ಹನುಮ ಬರ್ತಾನಲ್ಲಿ, ಆಯ್ತಾ? ಈಗ ಹನುಮನ ಒಂದು ವ್ರತ ಇದೆ, ಅದನ್ನು ಮಾಡಿದರೆ ಒಂದು ರಾಮಚಂದ್ರ ಸುಪ್ರೀತನಾಗ್ತಾನೆ, ಇನ್ನೊಂದು ಆಂಜನೇಯ ಸುಪ್ರೀತನಾಗ್ತಾನೆ, ಇನ್ನೊಂದು ಯಾರಿಗೆ ಸಾಡೆ ಸಾತ್ ಅಂತ ಕರಿತೀವಿ ನಾವು, ಏಳುವರೆ ವರ್ಷ ಶನಿಕಾಟ ಅಂತ ಕರಿತೀವಲ್ಲ. ಶನಿಕಾಟ ನಿವಾರಣೆ ಆಗಬೇಕು ಅಂದ್ರೆ ಆಂಜನೇಯನ ಭಕ್ತ ನೀನಾಗಿರಬೇಕು ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಯಾಕೆ ಅಂದ್ರೆ ಆಂಜನೇಯನ ಬಾಲ್ಯಾವಸ್ಥೆಯ ಕಥೆಯನ್ನ ನಾವು ನೋಡಿದಾಗ ಶನೇಶ್ವರ ಏನು ಮಾಡ್ತಾನೆ, ನಿನ್ನ ಭಕ್ತರಿಗೆ ನಾನು ತೊಂದರೆ ಕೊಡೋಲ್ಲ ಅನ್ನುವ ಒಂದು ವರವನ್ನು ಕೊಡ್ತಾನೆ. ಇದು ಯಾರಿಗೂ ಗೊತ್ತಿರಲ್ಲ, ಸುಮ್ಮನೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ ಜನ, ಆಂಜನೇಯನಿಗೆ ಶನಿ ಮಹಾತ್ಮ ವರವನ್ನು ಕೊಡ್ತಾನೆ, ನಿನ್ನ ಭಕ್ತರಿಗೆ ನಾನು ತೊಂದರೆ ಕೊಡಲ್ಲ ಅಂತ. ನಿನ್ನ ಭಕ್ತರಿಗೇನೆ ತೊಂದರೆ ಕೊಡಲ್ಲ ಅಂದ್ರೆ ನಿನ್ನ ಪೂಜ್ಯನಾದಂತಹ ರಾಮನ ಭಕ್ತರೇ ನಾವಾದ್ರೆ ಯಾರ ಕಾಟವೂ ಇರೋದಿಲ್ಲ. ಹಾಗಾಗಿ ರಾಮಚಂದ್ರನ ಹುಟ್ಟಿದ ನಕ್ಷತ್ರ ಇವತ್ತಿರೋದ್ರಿಂದ ರಾಮನವಮಿ ಅಂತ ಕರೀತೀವಿ. ಈ ದಿನ ಪಂಚಾಂಗದಲ್ಲಿ ಏನಾಗಿದೆ, ನವಮಿ ಬರಕ್ಕಿಂತ ಮುಂಚೆನೆ ನಮಗೆ ಪುನರ್ವಸು ನಕ್ಷತ್ರ ಸಿಕ್ಕಿದೆ. ಪುನರ್ವಸು ನಕ್ಷತ್ರ ಸಿಕ್ಕಿರೋದ್ರಿಂದ ನಾವು ಇವತ್ತೇ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೂರ್ಯೋದಯಕ್ಕೆ ನಮಗೆ ಯಾವ ನಕ್ಷತ್ರ ಇರುತ್ತೆ ಆ ನಕ್ಷತ್ರವನ್ನ ಇವತ್ತಿನ ದಿನವಾಗಿ ನಾವು ಆರಾಧನೆ ಮಾಡ್ತೀವಿ. ಹಾಗಾಗಿ ಎಷ್ಟೋ ಜನಕ್ಕೆ ನಾಳೆ ರಾಮನವಮಿನ ಇವತ್ತು ರಾಮನವಮಿನ ಅನ್ನೋದೊಂದು ಗೊಂದಲ ಇತ್ತು. ಯಾವ ಗೊಂದಲನೂ ಇಟ್ಕೋಬೇಡಿ, ನವಮಿಗೆ ರಾಮನ ಪೂಜೆ ಮಾಡಿ, ಪುನರ್ವಸು ನಕ್ಷತ್ರಕ್ಕೂ ರಾಮನ ಪೂಜೆ ಮಾಡಿ. ಸೌಭಾಗ್ಯ ಅಲ್ವಾ ಎರಡೆರಡು ದಿನ ರಾಮನ ಪೂಜೆ ಮಾಡಕ್ ಸಿಕ್ಕಿದ್ದು, ಸಹ ಧಾರಾಳವಾಗಿ ಸಂತೋಷವಾಗಿ ಮಾಡಿ, ಹಬ್ಬ ಇವತ್ತು ಮಾಡಿ, ರಾಮ ರಾಮ ಅಂತ ಪ್ರತಿದಿನ ಹೇಳಿ, ತೊಂದರೆ ಇಲ್ಲ. ರಾಮನಿಗೆ ಅಂತ ಇವತ್ತು ಅವನ ಹುಟ್ಟು ಹಬ್ಬ ಅಂತ ಮೀಸಲಿಟ್ಟಿದ್ದೇವೆ ಹೊರತು ನಾಳೆ ರಾಮನ ನಾಪಕ ಮಾಡ್ಕೋಬಾರ್ದು ಅನ್ನೋದು ಎಲ್ಲೂ ಇಲ್ಲ. ಪ್ರತಿದಿನ ರಾಮನ ನಾಪಕ ಮಾಡಿ ರಾಮರಾಜ್ಯ ಆಗ್ಲಿ ಅಂತಾನು ಪ್ರಾರ್ಥನೆ ಮಾಡಿ. ಖಂಡಿತ ಗುರುಗಳೇ, ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ ಸರ್. ರಾಜೇಶ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ಮೇಡಮ್ ಬನ್ನೂರು, ಮೈಸೂರ್ ಹತ್ರ ಬನ್ನೂರ್ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕಾಗಿತ್ತು. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ವಲ್ಲ ಮೇಡಮ್. ಓಕೆ, ನೇರವಾಗಿ ಗುರುಗಳ ಹತ್ರ ಮಾತ್ರ, ತೊಂದರೆ ಇಲ್ಲ. ಹೇಳಪ್ಪ. ನಮಸ್ಕಾರ ಗುರುಜಿ. ನಮಸ್ತೆ ಹೇಳಪ್ಪ. ನನ್ನ ಹೆಸರು ರಾಜೇಶ್ ಅಂತ. ಅದೇ ಸ್ವಲ್ಪ ಇತ್ತೀಚೆಗೆ ಆರೋಗ್ಯ ಸಮಸ್ಯೆ ಐತೆ. ಹೋಗಿ ಹಾಸ್ಪಿಟಲ್ ಎಲ್ಲ ತೋರ್ಸ್ಕೊಂಡ್ ಬಂದಿದ್ದೀನಿ, ಏನು ಅಂತ ಗೊತ್ತಾಯ್ತಾ ಇಲ್ಲ. ಸ್ವಲ್ಪ ಮನೇಲಿ ನೆಮ್ಮದಿ ಇಲ್ಲ. ಏನು ಅಂತ ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಯಾವ್ದಪ್ಪ ನಿಮ್ಮ ಮನೆ ದೇವ್ರು? ಯಾವ್ದು ಮನೆ ದೇವ್ರು? ಗಂಡವ್ರು ಬಂದು ಕೀರ್ತಿ ನಾರಾಯಣ ಸ್ವಾಮಿ ಅಂತ, ಹೆಣ್ದೇವ್ರ ಬಂದು ರಾಕಾಸಮ್ಮ ಅಂತ. ಹೋಗ್ ಬಂದಪ್ಪ ಯಾವಾಗನ? ಹಾ ಹೋಗಿದ್ವಿ. ಯಾವಾಗ? ಈಗ ಒಂದ್ ಆರ್ ತಿಂಗಳಾಯ್ತು. ಆರ್ ತಿಂಗಳಾಯ್ತು. ವರ್ಷ ವರ್ಷ ಹೋಗಿ ಬರೋ ಅಭ್ಯಾಸ ಇದೆಯಾ? ವರ್ಷಕ್ಕೆ ಎರಡ್ ತಾರಿ ಮೂರ್ ತಾರಿ ಹೋಗ್ತಾ ಇರ್ತೀವಿ. ಎರಡ್ ಮೂರ್ ಸತಿ ಹೋಗಿ ಅಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಿರಪ್ಪ? ಏನಿಲ್ಲ, ಪೂಜೆ ಮಾಡ್ಕೋತೀವಿ, ಬರ್ತಾ ಇರ್ತೀವಿ. ಮಡ್ಲಕ್ಕಿ ತುಂಬಾ ಅಭ್ಯಾಸ ಏನೇನು ಇಟ್ಕೊಂಡಿದ್ದೀರಾ ದೇವ್ರಿಗೆ? ಸಂಪ್ರದಾಯ ಬಂದಿದೆಯಾ ಏನು? ಏನು ಅದ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ. ಯಾಕ್ ಗೊತ್ತಾ, ನಿನ್ನ ಸ್ವರ ತರಂಗದಲ್ಲಿ ಎಲ್ಲೋ ಒಂದ್ ಕಡೆ ಮನೆ ದೇವರ ಆರಾಧನೆಯಲ್ಲಿ ಲೋಪ ದೋಷ ಕಂಡು ಬರ್ತಾ ಇದೆ. ಸರಿ ಸ್ವಾಮೀಜಿ. ಏನ್ ಮಾಡ್ಬೇಕು ಗೊತ್ತಾ ನೀನು? ಹೇಳಿ. ಒಂದ್ ಯಾವ್ದಾನ ಪಂಚಮಿ ದಿನ ನಾಪಕ ಮಾಡ್ಕೋ, ಇಲ್ಲ ಮೊಬೈಲ್ ಇದ್ರೆ ರೆಕಾರ್ಡ್ ಮಾಡ್ಕೋ. ಒಂದು ಪಂಚಮಿ ದಿನ ನಿಮ್ಮ ಮನೆ ದೇವರು ದರ್ಶನ ಮಾಡು. ದರ್ಶನ ಮಾಡಿ ಸಂಕಲ್ಪ ಮಾಡ್ಕೋ, ಏನಂತ, ನನಗೆ ಯಾಕೋ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆ ನಿವಾರಣೆ ಮಾಡಿದ್ರೆ ಮೂರು ಪಂಚಮಿ ದಿನ ಬಂದು ನಿನ್ನ ದರ್ಶನ ಮಾಡ್ತೀನಿ ಅಂತ ಕೇಳು. ಯಾವುದು? ನಿಮ್ಮ ಮನೆ ದೇವ್ರಿಗೆ ಹೋಗ್ಬೇಕು, ಗಂಡ ದೇವ್ರಿಗೆ ಹೋಗ್ಬೇಕು. ಹೌದು. ಒಂದೇ ಕಡೆ ಇದೆಯಾ ಬೇರೆ ಬೇರೆನಾ? ಏನ್ ಹೇಳಿ? ಬೇರೆ ಕಡೆ ಇರೋದು. ಹೆಣ್ಣು ದೇವ್ರ ಜಾಸ್ತಿ ಹೋಗಿದ್ದೀರಿ ನೀವು. ಹೌದು. ಗಂಡ ದೇವ್ರಿಗೆ ಹೋಗಿ ಬರೋ ಅಭ್ಯಾಸ ಮಾಡ್ಕೋ. ಆರೋಗ್ಯ ಸಮಸ್ಯೆ ಬೇಕು ಅಂದ್ರೆ ಮನೆ ದೇವ್ರ ಆಶೀರ್ವಾದ ಇರಬೇಕು ಆರೋಗ್ಯ ಸಮಸ್ಯೆ ನಿವಾರಣೆಗೆ, ಆಯ್ತಾ? ಸರಿ ಸ್ವಾಮೀಜಿ. ಅದು ಯಾವ ದಿನ ಬರುತ್ತೆ ಹೆಂಗ್ ತಿಳ್ಕೊಳ್ಳೋದು? ಪಂಚಮಿ ಏನ್ ಹೇಳಿದ್ರಲ್ಲ, ನಿಮ್ಮ ಮನೆ ಹತ್ರ ಯಾವ್ದನ ದೇವಸ್ಥಾನದಲ್ಲಿ ಅರ್ಚಕರು ಪಂಚಾಂಗ ನೋಡ್ಕೊಡ್ತಾರಲ್ಲ, ಹೌದು, ಅದನ್ನ ನೋಡು. ಪಂಚಮಿ ತಿಥಿ ಇವತ್ ಇದೆ ಅಂತ ಗೊತ್ತಾದಾಗ ಹೋಗು. ಸರಿ. ಇಲ್ಲ, ನಮ್ಮ ಕಾರ್ಯಕ್ರಮ ಪ್ರತಿದಿನ ವೀಕ್ಷಣೆ ಮಾಡ್ತಾ ಇರೋ, ನಾನು ಪಂಚಾಂಗ ಹೇಳ್ತೀನಿ, ಇವತ್ತು ಪಂಚಮಿ ಇದೆ ಸಪ್ತಮಿ ಇದೆ ಅಂತ ಪ್ರತಿದಿನ ಹೇಳ್ಕೊಡ್ತೀನಿ. ಅವತ್ತಿನ ನಾನು ಯಾವತ್ತು ಪಂಚಮಿ ಇದೆ ಅಂತ ಹೇಳ್ತೀನಿ, ಅವತ್ತು ಹೋಗ್ಬಪ್ಪ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇನ್ನ ವೀಕ್ಷಕರೇ, ಖಂಡಿತ ನಿಮಗೂ ಕೂಡ ಈ ರಾಮನವಮಿ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು. ರಾಮ ರಾಮ ಅಂತ ಜಪ ಮಾಡಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋಂಗೆ ಯಶಸ್ಸು ಆಗತ್ತೆ ಅಂತ ಸಿಕ್ಕಾಪಟ್ಟೆ ಎಲ್ಲ ಕಡೆ ನೀವು ಕೇಳ್ಪಟ್ಟಿರ್ತೀರಾ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಗುರುಗಳ ಹತ್ರ ಪಡ್ಕೊತೀನಿ, ಆದರೆ ಪುಟ್ಟ ವಿರಾಮದ ನಂತರ.
ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಸಚಿನ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದ್ ನೀವು? ಇಲ್ಲ, ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸಚಿನ್ ಅವರೇ? ನನ್ನ ಬಗ್ಗೆ ಕೇಳ್ಬೇಕು. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಹೇಳಿಪ್ಪ. 1-3-1992. ಓಕೆ, ಹುಟ್ಟಿದಂತ ಟೈಮಿಂಗ್ಸ್? ಹಾ, ಹುಟ್ಟಿದಂತ ಟೈಮಿಂಗ್ಸ್ ಹೇಳಿ. 11:30 ಬೆಳಗ್ಗೆನ ರಾತ್ರಿನಾ? ಬೆಳಗ್ಗೆ, ಬೆಳಗ್ಗೆ. ಓಕೆ, ಗುರುಗಳ ಹತ್ರ ಮಾತಾಡಿಪ್ಪ. ಹಲೋ, ಹೇಳಿ ಹೇಳಿ ಸಚಿನ್ ಅವರೇ, ಹೇಳಿ. ಅದೇ ಸರ್, ಮುಂದೆ ಭವಿಷ್ಯ ಹೆಂಗಿದೆ ಅಂತ ಕೇಳಬೇಕು. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಹಲೋ, ಹೇಳಿ. ಅದೇ ಮುಂದೆ ಭವಿಷ್ಯ ಹೆಂಗಿದೆ ಅಂತ ಕೇಳಬೇಕು. ಏನು ಉದ್ಯೋಗ ಮಾಡ್ತಾ ಇದ್ದೀರಾ? ಹಲೋ, ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಗುರುಗಳು. ಹಲೋ, ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಂಕಿಂಗ್ ಎಕ್ಸಾಮ್ ತಗೊಂಡು ಬ್ಯಾಂಕ್ ಅಲ್ಲಿ ಸೇರ್ಕೊಂಡಿದ್ದಾ? ಹೌದು ಸರ್. ಹಾ, ಮುಂದೆ ಯಾವ್ದಾನ ಎಕ್ಸಾಮ್ ಬರಿಬೇಕು ಅಂತನಾ? ಹೇಗೆ? ಹಾ, ಅದೇ ಬರಿಬೇಕು ಅಂತ ಇದ್ದೀನಿ. ಅದೇ ಏನಾಗುತ್ತೆ ಅಂತ. ಯಾವ ವರ್ಷ ಹೇಳಿದ್ ನೀವು? ವರ್ಷ ಏನು? ಯಾವುದು? ಇಯರ್ ಯಾವುದು? ಡೇಟ್ ಆಫ್ ಬರ್ತ್ ಇಯರ್ ಯಾವುದು? ಒಂದೇ 1-3-1992. 92ನಾ? ಹಾ. ನೀವು ಯಾವಾಗ ಎಕ್ಸಾಮ್ ತಗೋಬೇಕು? ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಬರುತ್ತಾ? ಆ, ಈಗ ನೆಕ್ಸ್ಟ್ ಮಂತ್ ಇದೆ. ನೆಕ್ಸ್ಟ್ ಮಂತ್ ಇದೆಯಾ? ಸೆಪ್ಟೆಂಬರ್ ಅಲ್ಲಿ ಏನನ ಬರುತ್ತಾ? ಹಲೋ, ಸರಿ ಕೇಳಿಸ್ಕೊಳ್ಳಿ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಏನಾನ ಎಕ್ಸಾಮ್ ಬಂದ್ರೆ ತಗೊಳ್ಳಿ, ಅದು ಸೂಕ್ತವಾದ ಸಮಯ. ಈಗ ಅಭ್ಯಾಸವನ್ನ ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಬರೆಯೋ ಅಂತಹ ಒಂದು ಮನಸ್ಥಿತಿ ಇದೆ ಅಂದರೆ ಮುಂದಿನ ತಿಂಗಳು ಬರುವಂಥ ಎಕ್ಸಾಮ್ ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಗ್ರಹ ಗತಿಗಳ ಒಂದು ಏನು ನಾವು ಸೂಚನೆ ಕೊಡುತ್ತೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಬರುವಂತಹ ಎಕ್ಸಾಮ್ಸ್ ಏನಿದೆ ತಗೊಳ್ಳಿ, ಅಲ್ಲಿ ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಒಳ್ಳೆಯದಾಗಿ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಕಾಲರ್. ಹಲೋ, ಹಲೋ, ಇನ್ನೋವ್ ಎಕ್ಸ್ಪ್ರೆಸ್ ಸಾಕಷ್ಟು ಜನ ಕಾಲ್ ಮಾಡ್ತೀರಾ. ಕಾಲ್ ಮಾಡಿದಾಗ ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡಿ. ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಿ. ಟಿ ವಿ ವಾಲ್ಯೂಮ್ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ, ಟಿವಿನ ನೋಡ್ಕೊಂಡು ಮಾತಾಡಬೇಡಿ ಅಂತ ಹೇಳ್ತಾ. ಇನ್ನು ಗುರುಗಳೇ, ಇವಾಗ ಇವತ್ತಿನ ಸಂಕಲ್ಪ ಅನ್ನೋದಾದರೆ ರಾಮನ ಒಂದು ಜಪದ ಜೊತೆಗೆ ಏನು ಸಂಕಲ್ಪ ಮಾಡ್ಕೋಬೇಕು ಕೇಳ್ತೀನಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಇನ್ನು ಗುರುಗಳ ಇವತ್ತಿನ ಸಂಕಲ್ಪ ಅನ್ನೋದಾದರೆ ಏನು ಮಾಡಬೇಕು ಅಂತ ಹೇಳಿಕೊಡಿ. ಖಂಡಿತಮ್ಮ, ರಾಮನ ಧ್ಯಾನದಿಂದ ಏನು ಸಿಗತ್ತೆ? ರಾಮನ ಮುಂದೆ ನಿಂತು ಸಂಕಲ್ಪ ಮಾಡೋದ್ರಿಂದ ಏನು ಸಿಗತ್ತೆ? ಸಣ್ಣ ಪುಟ್ಟದಾದಂತಹ ನಮ್ಮ ಶಕ್ತಿಯಾನುಸಾರ ಏನಿದೆ ಅದನ್ನು ತಗೊಂಡು ರಾಮನ ದೇವಸ್ಥಾನ ತಲುಪಿಸೋದ್ರಿಂದ ಏನಾಗತ್ತೆ ಅನ್ನೋ ಸಣ್ಣ ಒಂದು ವಿಚಾರವನ್ನು ತಿಳಿಸೋಣ. ರಾಮನ ಧ್ಯಾನದಿಂದ ಈ ಸಂಸಾರದಲ್ಲಿ ಯಾವುದೇ ರೀತಿಯ, ಈಗ ಯಾರೋ ಕರೆ ಮಾಡಿದರು ನೋಡಿ, ನಮ್ಮ ಕಾರ್ಯಕ್ರಮಕ್ಕೆ ಏನು ಮಾತಾಡ್ತಾ ಇರ್ತೀವಿ ಅದರ ರಿಲೇಟೆಡ್ ಕರೆಗಳೇ ಬರಬೇಕು ಅಲ್ವಾ. ಯಾರಿಗೆ ಸಂಸಾರದಲ್ಲಿ ಅನ್ಯೂನ್ಯತೆ ಇರಲ್ಲ, ಮತ್ತು ಯಾರಿಗೆ ಎಲ್ಲೋ ಒಂದು ಕಡೆ ನನ್ನ ಗಂಡ ಏನೋ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರಲ್ಲ, ಆ ರೀತಿಯಾದಂತಹ ಒಂದು ಆಲೋಚನೆ ನಿಮಗೆ ಏನಾನ ಬರ್ತಾ ಇದ್ದರೆ ಖಂಡಿತವಾಗಿಯೂ ಇವತ್ತು ಯಾವುದೇ ಪುನರ್ವಸು ನಕ್ಷತ್ರ ಇರಲಿ ಅಥವಾ ಇವತ್ತು ಶ್ರೇಷ್ಠವಾದಂತಹ ದಿನ. ಯಾಕೆ ಅಂದರೆ ಚೈತ್ರ ಮಾಸದಲ್ಲಿ ಬರುವಂತಹ ನವಮಿ ತಿಥಿಯ ಒಂದು ಏನು ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ಜನನ ಆಗಿದೆ ಅಂತ ಉಲ್ಲೇಖ ಇದೆಯಲ್ಲ, ಆಗಿರೋದ್ರಿಂದ ಈ ನವಮಿ ತಿಥಿ ಈ ಪುನರ್ವಸು ನಕ್ಷತ್ರದಲ್ಲಿ ದಂಪತಿಗಳು ಸೀತಾ ಸಮೇತ ಶ್ರೀರಾಮಚಂದ್ರನ ದರ್ಶನ ಮಾಡೋದ್ರಿಂದ ಅವರ ಮನೆಯಲ್ಲಿರುವಂತಹ ದಾಂಪತ್ಯ ಸಮಸ್ಯೆಗಳೇನಿರುತ್ತೆ ಅದು ನಿವಾರಣೆ ಆಗುತ್ತೆ. ಏನು ತಗೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ? ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಇವತ್ತು ಬೇಲ್ದಣ್ಣಲ್ಲಿ ಪಾನಕ ಮಾಡ್ತೀವಿ, ಖಂಡಿತ ಒಳ್ಳೆಯದು. ಇಲ್ಲಾಂದ್ರೆ ಕರ್ಬೂಜ ಹಣ್ಣು ಬರುತ್ತೆ, ಒಳ್ಳೆಯದು. ಅದರ ಜೊತೆಗೆ ನೋಡಿ, ಯಾವತ್ತೇ ಆಗಲಿ ಸನ್ಯಾಸಿಗಳ ದೇವಸ್ಥಾನಕ್ಕೆ ಹೋದಾಗ ನೀವು ಏನಾನ ತಗೊಂಡೋಗಿ, ರಾಯರ ಮಠಕ್ಕೆ ಹೋಗಿ ಖಾಲಿ ಕೈಯಲ್ಲಿ ಹೋಗಿ ತೊಂದರೆ ಇಲ್ಲ, ಯಾಕೆ ಸರ್ವಸಂಘ ಪರಿತ್ಯಾಗಿರೋರು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಏನೂ ಬೇಡ, ಒಂದು ಚೀಟಿಯಲ್ಲಿ ರಾಮ 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 ಅಂತ ಬರೆದು ಉಂಡಿಗಾಕಿ ಅಲ್ಲಿ ಸಂತೃಪ್ತನಾಗ್ತಾನೆ. ಯಾವುದೇ ಒಂದು ದಂಪತಿ ಇರುವಂತಹ ದೇವಸ್ಥಾನ, ಯಾಕೆ ಅಂದರೆ ರಾಮನ ಜೊತೆ ಶ್ರೀರಾಮ ಅಂತೀವಿ ಹೊರತು ಸೀತಾರಾಮ ಸೀತಾರಾಮ ಅಂತಲೇ ಕರಿತೀವಿ ನಾವು. ಶ್ರೀರಾಮ ಎಲ್ಲೋ ಒಂದು ಕಡೆ ಜೈ ಅಂತ ಕೂಗಕ್ಕೆ ನಾವು ಬಳಸ್ಕೊತೀವಿ. ಸೀತಾರಾಮಚಂದ್ರ ದೇವರ ದರ್ಶನ ಮಾಡಲಿಕ್ಕೆ ಹೋಗುವಾಗ ದಯವಿಟ್ಟು ಒಂದು ಬೇಲ್ದಣ್ಣಾದರೂ ಸರಿ ಅಥವಾ
ಒಂದು ಕರ್ಬೂಜ ಹಣ್ಣಾದ್ರೂ ಸರಿ, ಅದರ ಜೊತೆಗೆ ಸೀತಾಫಲವನ್ನ ತಗೊಂಡೇ ಹೋಗಬೇಕು ಜನ. ಸೀತಾಫಲ ನೈವೇದ್ಯ ಮಾಡಿದ್ರೆ ಅಮ್ಮನವರಿಗೆ ತುಂಬಾ ಸಂತೃಪ್ತಿ ಆಗತ್ತೆ ಆಯ್ತಾ. ಸಂತೃಪ್ತಿಯ ಜೊತೆ ಶ್ರೀರಾಮಚಂದ್ರನಿಗೆ ಅವ್ರು ಹೇಳ್ತಾರೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೀನೇನಾನ ಕೊಡುವವರಿಗೆ ವರಾನ ಅಂತ ಅಲ್ವಾ. ಯಾವುದೇ ಮನೆಯಲ್ಲಾಗಲಿ ನಮ್ಮ ಧರ್ಮಪತ್ನಿಗೆ ಏನು ಬೇಕು ಅಂತ ಅವರು ಯಜಮಾನರ ಹತ್ರ ಮಾತ್ರ ಹೇಳಿಕೊಳ್ಳೋದು, ಇನ್ನೆಲ್ಲ ಹೇಳಿಕೊಡ. ಅದೇ ರೀತಿಯಾಗಿ ಸೀತಾಮಾತೆಗೆ ಪ್ರಿಯವಾದಂತಹ ಸೀತಾಫಲವನ್ನು ನೈವೇದ್ಯ ಮಾಡಿ. ನೈವೇದ್ಯ ಮಾಡಿಸೋದ್ರಿಂದ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ಯಾರಿಗನ ಗೊತ್ತಿತ್ತಾ ಇದು? ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಇದು. ಏನಂತ ಇದೆ? ರಾಮಚಂದ್ರನ ದರ್ಶನವನ್ನು ಮಾಡುವಾಗ ಈ ಸಂವತ್ಸರ ಈ ಸೀಸನ್ ವೈಸ್ ಫ್ರೂಟ್ಸ್ ಅಲ್ವಾ ನಾವು ದೇವ್ರಿಗೆ ಕೊಡಬೇಕಾಗಿರೋದು, ಆ ರೀತಿಯಾಗಿ ನಾವು ಕರ್ಬೂಜ ಹಣ್ಣು ಇವತ್ತೇನು ತೊಗೊಂಡೋಗ್ತಾ ಇದ್ದೀವೋ ಅದರ ಜೊತೆ ಸೀತಾಫಲ ತೊಗೊಂಡೋಗಿ. ಸೀತಾಫಲ ಸಿಕ್ಕಲಿಲ್ಲ ಅವ್ರುಗಳ ಏನು ಮಾಡೋದು? ಒಂದು ಸಪೋಟ ತೊಗೊಂಡೋಗಿ. ಸಪೋಟವು ಅಮ್ಮನವರಿಗೆ ಪ್ರಿಯವಾದಂಥದ್ದು. ಸೀತಾಫಲ ಅಂತ ಯಾಕೆ ಹೆಸರು ಬಂತು? ವನವಾಸದಲ್ಲಿದ್ದಾಗ ಆ ಫಲ ಯಾವುದು, ಅದನ್ನು ತಿನ್ನಬಹುದಾ ತಿನ್ನಬಾರ್ದ ಏನೂ ಗೊತ್ತಿರಲಿಲ್ಲ. ತಾಯಿ ತಗೊಂಡು ಎಷ್ಟು ಚೆನ್ನಾಗಿದೆಯಲ್ಲ ಹಣ್ಣು ಅಂತ ಹೇಳಿ ತೆಗೆದು, ಅದು ವಿಷಕಾರಿ ಹಣ್ಣುಗಳು ಕೆಲವೊಂದು ಬರುತ್ತಲ್ಲಮ್ಮ, ರಾಮ 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 ಅನ್ಕೊಂಡು ತಿಂದಿದಾರಂತೆ. ಆ ರಾಮನಾಮದಿಂದ ಅದರಲ್ಲಿದ್ದಂತಹ ವಿಷ ಪದಾರ್ಥಗಳೆಲ್ಲವೂ ಹೋಗಿ ಅದು ಫಲ ರಾಮಚಂದ್ರ ಅದಕ್ಕೆ ಹೆಸರಿಡ್ತಾನಂತೆ. ನೀನು ನನ್ನ ಹೆಸರು ಹೇಳದೆ ನನಗೆ ಪ್ರಿಯವಾಗಿರೋಳು ನೀನು, ಅದಕ್ಕಾಗಿ ಅದು ಸೀತಾಫಲ ಆಗುತ್ತೆ ಇನ್ಮೇಲೆ ಅಂತ. ರಾಮನಿಗೂ ಪ್ರಿಯ ಸೀತೆ, ಹೆಸರಲ್ಲೇ ಸೀತಾಫಲ ಇರೋದ್ರಿಂದ ಆ ಫಲವನ್ನು ಇವತ್ತು ಯಾರು ತಗೊಂಡೋಗಿ ಭಗವಂತನಿಗೆ ನೈವೇದ್ಯ ಮಾಡಿಸಿ ಪ್ರಸಾದ ಅಂತ ಒಂದಿಷ್ಟು ತಗೊಂಬಂದು ಮನೆಗೆ ಒಂದು 4-5 ಹಣ್ಣು ತಗೊಂಡೋಗಿ ಒಂದು 2 ದೇವರ ಸೇವೆಗೆ ಅಂತ ಅಲ್ಲಿ ಕೊಟ್ಟು ಮಿಕ್ಕಿದ್ದನ್ನು ತಗೊಂಡು ಮನೆಗೆ ಬಂದು ನೀವೆಲ್ಲರೂ ಪ್ರಸಾದವನ್ನು ತಿನ್ನೋದರಿಂದ ಮತ್ತು ಮಜ್ಜಿಗೆ ಪಾನಕ ಕೋಸಂಬರಿಗಳನ್ನು ದಾನ ಮಾಡೋದರಿಂದ, ಯಥೇಚ್ಛವಾಗಿ ಕೊಡಬೇಡಿ, ನಿಮ್ಮ ಕೈಲಿ ಶಕ್ತಿಯಾನುಸಾರ ತಗೊಂಡೋಗಿ ಕೊಡಿ. ದಾನ ಮಾಡೋದರಿಂದ ಇವತ್ತು ರಾಮಚಂದ್ರನ ಕೃಪೆ ಖಂಡಿತವಾಗಲೂ ಎಲ್ಲರ ಮೇಲೂ ಆಗಿ ಎಲ್ಲರ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ನಿವಾರಣೆ ಮಾಡ್ಕೊಳ್ಳೋವಂಥದ್ದು, ಯಾವುದೇ ಹೋಮ ಯಾವುದೇ ಹವನ ಯಂತ್ರ ಮಂತ್ರ ತಂತ್ರ ಏನೂ ಇಲ್ಲದಂಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ದೃಢ ಸಂಕಲ್ಪ ಮಾಡಿದವರು ಇವತ್ತು ಈ ಸೇವೆಯನ್ನು ರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಿ. ಇನ್ನೊಂದೇನು ಹೇಳಬೇಕು, ಪಾನಕ ಕೋಸಂಬರಿ ನೀವು ಮಾಡಿ, ನೀವು 10 ಬಾಟ್ಲು ಕುಡಿದು ನಾನು ಇವತ್ತು ರಾಮನವಮಿ ಮಾಡಿದ್ದೀನಿ ಅನ್ನೋದ್ರಲ್ಲಿ ಪ್ರಯೋಜನ ಇಲ್ಲ. ಒಂದು ಲೋಟನ ಬೇರೆಯವರಿಗೆ ದಾನ ಮಾಡಿ. ಎಲೆಕ್ಷನ್ ಸಮಯ ಇರೋದರಿಂದ ದಾನ ಮಾಡ್ತೀವಿ ಅಂತ ಯಾವುದೋ ಪಕ್ಷಕ್ಕೆ ಇದನ್ನು ಸಮರ್ಪಣೆ ಖಂಡಿತ ಬೇಡ. ಅದು ದಾನ ಅನ್ನಿಸ್ಕೊಳ್ಳಲ್ಲ, ನಿಮಗೇನೋ ಬೇಕಾಗಿರುತ್ತೆ ಅದಕ್ಕೋಸ್ಕರ ಕೊಟ್ಟಿದ್ದು ದಾನ ಅಲ್ಲ. ಹಾಗಾಗಿ ಏನು ಮಾಡಬೇಕು, ಯಥೇಚ್ಛವಾಗಿ ಅಲ್ಲದೆ ಇದ್ರು ನನ್ನ ಶಕ್ತಿಯಾನುಸಾರ ಒಂದು ಲೋಟ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ, ಒಂದು 1/2 ಲೋಟವನ್ನು ಬೇರೆಯವರಿಗೆ ಕೊಡಿ. ಮತ್ತು ಅಪ್ಪ ಮಗನಿಗೆ ಕೊಡೋದು ದಾನ ಅಲ್ಲ, ನನ್ನ ಮಗನಿಗೆ ನಾನು ಕುಡಿಸಿದ್ದೀನಿ ಅಂತಾರೆ, ಅದು ದಾನ ಖಂಡಿತ ಅಲ್ಲ. ಅಪ್ಪ ಮಗನಿಗೆ ಕೊಡಬೇಕಾಗಿರೋದು ಕರ್ತವ್ಯ ಅಲ್ವಾ? ದಾನ ಅಂದ್ರೆ ಏನು? ಅಕ್ಕಪಕ್ಕದ ಮನೆಯವರಿಗೆ ಎದುರು ಬದುರು ಮನೆಯವರಿಗೆ ಕೊಡೋದು. ಆಗಲಿಲ್ಲ, ದೇವಸ್ಥಾನದ ಬಾಗಿಲಲ್ಲಿ ನಿಂತ್ಕೊಳ್ಳಿ, ಅವ್ರು ಯಾರಾನ ಬರಲಿ ಅಲ್ಲಿಗೆ, ಒಂದಿಷ್ಟು ಪ್ರಸಾದ ಅನ್ನೋದನ್ನು ಕೊಟ್ಟು ನಮ್ಮ ಧರ್ಮ ರಕ್ಷಣೆಗೋಸ್ಕರನೇ ಇರುವಂಥದ್ದು ಹಬ್ಬ ಇದೆಲ್ಲವನ್ನು ಖಂಡಿತವಾಗ್ಲೂ ಆಚರಣೆ ಮಾಡಿ ಅಂತ ಈ ಮುಖಾಂತರ ನಾನು ಜನತೆಗೆ ಹೇಳ್ಬೋದು. ಓಕೆ, ಇನ್ನು ಗುರುಗಳೇ ಕಡೆಯದಾಗಿ ಮಂತ್ರಗಳನ್ನ ಜಪನೆ ಮಾಡೋದ್ರಲ್ಲಿ ಎಲ್ಲರೂ ಶ್ರೇಷ್ಠವಾಗಿ ಮಂತ್ರ ಅಂದ್ರೆ ರಾಮನ್ ಮಂತ್ರ ಅಂತ ಹೇಳ್ತಾರೆ, ಯಾವ ಮಂತ್ರ ನಾವು ಜಪನೆ ಮಾಡ್ಬೇಕಾಗ? ರಾಮಚಂದ್ರ ದೇವರಿಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋದೊಂದು ಮಂತ್ರ ಇದಮ್ಮ. ಅದನ್ನ ರಾಗಬದ್ಧವಾಗಿ 250 ಸತಿ ಹೇಳದೆ ಇದ್ರು ಒಂದು 25 ಸತಿ ಭಗವಂತನ ಮುಂದೆ ಕೂತ್ಕೊಂಡು ಹೇಳಿ ಆಯ್ತಾ. ಮತ್ತೆ ಇಷ್ಟೇ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋದು ಅನುಷ್ಠಾನ ಆಗತ್ತೆ ಆಯ್ತಾ. ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಅನ್ಯತಾ ಶರಣಂ ನಾಸ್ತಿ, ನಾನು ಯಾರಿಗೂ ತಲೆ ಬಾಗಲ್ಲ, ಭಗವಂತನ ಕಾಲಿಗೆ ಬೀಳ್ತೀನಿ ಅಂತ ಒಂದು ಮನಸ್ಥಿತಿಯನ್ನು ಇಟ್ಕೊಂಡ್ರೆ 4 ಸತಿ ರಾಮ ರಾಮ ಅಂದ್ರೆ ಸಾಕು ಅನ್ಬೇಕು. ಮನಸ್ತೃಪ್ತಿಯಾಗಿ 4 ಸತಿ ಅನ್ನೋದು ಏನೂ ಅಯ್ಯೋ ಇವತ್ ರಾಮನವಮಿನಾ ಹ್ಞೂ ರಾಮ ಅಂದ್ಬಿಟ್ಟೆ ನಾನು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಪ್ರಯೋಜನಕ್ಕೆ ಬರೋ ಹಂಗೆ ಒಂದು ಸತಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನಿ. ಇನ್ನೂ ನಿಮಗೆ ರಾಮನ ಮೇಲೆ ತುಂಬ ಭಕ್ತಿ ಇದ್ದರೆ ಒಂದು 54 ಮಣಿಗಳಿರುವಂಥ ಒಂದು ಸರಮಾಲೆ ಬರುತ್ತೆ, ಅದನ್ನು ತಗೊಂಡು ರಾಮ ರಾಮ ಧ್ಯಾನ ಮಾಡಿ. ಎಲ್ಲರೂ ರಾಮ ಧ್ಯಾನ ಮಾಡಿ ಎಲ್ಲ ಕೋಮಿನವರು ಇವತ್ತು ರಾಮನವಮಿಯನ್ನು ಮಾಡ್ತಾರೆ. ನಾನು ಖಂಡಿತವಾಗ್ಲೂ ನೋಡಿದ್ದೀನಿ, ನಾನು 4-5 ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀನಿ ಇವತ್ತು. ಯಾಕೆ? ಪಾನಕ ಕೋಸಂಬರಿಗಳನ್ನು ಹಂಚ್ತಾರೆ, ಎಲ್ಲರೂ ಸಮೃದ್ಧಿಯಾಗಲಿ ಅಂತ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡುತ್ತೆ. ಖಂಡಿತ, ಒಳ್ಳೆ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರದ ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್. ಒಳ್ಳೆದಾಗ್ಲಮ್ಮ.
ಇನ್ನು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಕಾಲ್ ಸಿಕ್ಕಿಲ್ಲ, ನನ್ನ ಗುರುಗಳನ್ನ ಭೇಟಿ ಆಗಬೇಕು, ನಮ್ಮ ಮನೆಯಲ್ಲಿ ನನಗೆ ಇರುವಂತಹ ತೊಂದರೆಗಳಿಗೆ ಪರಿಹಾರನ ಕಂಡ್ಕೋಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೇರ ಭೇಟಿ ಅಂತ, ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಅನಿಲ್ ಗುರುಜಿಯವ್ರನ್ನ ನೀವು ಭೇಟಿ ಆಗ್ಬೋದು ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬೆಂಗಳೂರು.